ಎಲ್ಲರಿಗೂ ನಮಸ್ಕಾರ. ಸತ್ಯಕ್ ತಂಡದಿಂದ ಈರುಳ್ಳಿ ಬೆಳೆ ಬೆಳೆಯುವ ರೈತರಿಗೆ ಒಂದು ಸಣ್ಣ ಮಾಹಿತಿ. ನಮಗೆಲ್ಲ ತಿಳಿದಂತೆ ನಮ್ಮ ಭಾರತ ದೇಶವು ವಿಶ್ವದಲ್ಲಿ ಈರುಳ್ಳಿ ಉತ್ಪಾದನೆಯಲ್ಲಿ ಎರಡನೆಯ ಸ್ಥಾನದಲ್ಲಿದ್ದು, ನಾವು ಬೆಳೆದ ಈರುಳ್ಳಿಯಲ್ಲಿ ಶೇಕಡ 15-20%ರಷ್ಟು ಬೇರೆ ದೇಶಗಳಿಗೆ ರಫ್ತು ಮಾಡುತ್ತೇವೆ. ನಮ್ಮ ಭಾರತದ ಈರುಳ್ಳಿಗಳು ತನ್ನ ಶ್ರೇಣತೆಗೆ ಪ್ರಸಿದ್ಧವಾಗಿದ್ದು ಮತ್ತು ವರ್ಷವಿಡೀ ಈರುಳ್ಳಿಗಳು ದೊರಕುತ್ತವೆ. ನಮ್ಮ ಭಾರತದ ದೇಶದ ಪ್ರಮುಖ ರಾಜ್ಯಗಳು ಕರ್ನಾಟಕ, ಆಂಧ್ರ ಪ್ರದೇಶ, ತಮಿಳುನಾಡು, ಮಹಾರಾಷ್ಟ್ರ, ಗುಜರಾತ್, ಒರಿಸ್ಸಾ, ಮಧ್ಯಪ್ರದೇಶ, ಈ ರಾಜ್ಯಗಳಲ್ಲಿ ಈರುಳ್ಳಿಗಳನ್ನು ಪ್ರಮುಖವಾಗಿ ಬೆಳೆಯುತ್ತಾರೆ. ಈ ಈರುಳ್ಳಿಗಳಿಗೆ ಅನೇಕ ರೋಗಗಳು ಮತ್ತು ಕೀಟಗಳ ಬಾಧೆ ಕಂಡುಬರುತ್ತದೆ. ಅದರಲ್ಲಿ ಡೌನಿ ಮಿಲ್ಡ್ಯೂ ಎಂಬ ರೋಗವು ಒಂದು ಪ್ರಮುಖವಾದ ರೋಗವು. ನಾವು ಸರಿಯಾದ ಸಮಯದಲ್ಲಿ ನಿಯಂತ್ರಣ ಮಾಡದಿದ್ದಲ್ಲಿ ಶೇಕಡ 70-80%ರಷ್ಟು ಬೆಳೆ ನಷ್ಟವಾಗುವ ಎಲ್ಲ ಸಾಧ್ಯತೆಗಳು ಇರುತ್ತದೆ. ಇದು ಪೆರೆನೋಸ್ಪೋರ ಡಿಸ್ಟ್ರಕ್ಟರ್ ಎಂಬ ರೋಗಕಾರಕದಿಂದ ಹರಡುತ್ತದೆ. ಇದಕ್ಕೆ ಅನುಕೂಲವಾದ ಪರಿಸ್ಥಿತಿಗಳು ಟೆಂಪರೇಚರ್ 16-22°C ಇತ್ತು ಮತ್ತು ರಿಲೇಟಿವ್ ಹ್ಯೂಮಿಡಿಟಿ 90-95%ರಷ್ಟಿದ್ದಲ್ಲಿ ಈ ರೋಗಕ್ಕೆ ಅನುಕೂಲವಾದ ಪರಿಸ್ಥಿತಿಗಳು. ಈ ರೋಗದ ರೋಗ ಲಕ್ಷಣಗಳು ಏನೆಂದರೆ, ಎಲೆಗಳ ಮೇಲೆ ವೃತ್ತಾಕಾರದ ಗೊಂಚುಗಳು ನಾವು ಕಾಣಬಹುದು. ರೋಗ ಸೋಂಕು ಹೆಚ್ಚಾಗುತ್ತಿದ್ದಲ್ಲಿ ಈ ಹಳದಿ ಮಾದರಿಗಳು ಹೆಚ್ಚಾಗುತ್ತವೆ ಮತ್ತು ಮಾಯಿಶ್ಚರ್ ಕಂಡೀಷನ್ನಲ್ಲಿ ಎಲೆಗಳ ಮೇಲೆ ನಾವು ವೈಟ್ ಮೈಸಿಲಿಯಮನ್ನು ಕಾಣಬಹುದು. ಸೋಂಕು ಹೆಚ್ಚಾಗುತ್ತಿದ್ದಂತೆ ಈ ಹಳದಿ ಮಚ್ಚೆಗಳು ಕಡು ಕಂದು ಬಣ್ಣಕ್ಕೆ ತಿರುಗಿ ಮತ್ತು ಒಣಗಿ ಹೋಗುತ್ತವೆ. ಇದು ಈ ರೋಗವು ಹೇಗೆ ಹರಡುತ್ತದೆ ಎಂದರೆ, ಸಾಮಾನ್ಯವಾಗಿ ಸೋಂಕಿತ ಎಲೆಗಳ ಮೇಲೆ ಬೀಜಕಗಳು ಇದ್ದು ಆ ಬೀಜಕಗಳು ಮಳೆಯ ನೀರು ಚುಮ್ಮುವುದರ ಮೂಲಕ ಮತ್ತು ದೂರದ ಪ್ರದೇಶಗಳಿಗೆ ಗಾಳಿಯ ಮೂಲಕ ಹರಡುತ್ತದೆ. ನಾವು ಇದನ್ನು ನಿಯಂತ್ರಣ ಮಾಡಲು ಮ್ಯಾಂಕೋಸೆಬ್ 0.2%ರಷ್ಟು 3 ಹಂತದಲ್ಲಿ ಸಿಂಪರಣೆ ಮಾಡಬೇಕು. ನಾಟಿ ಮಾಡಿದ 20 ದಿನಗಳ ನಂತರ ಮತ್ತು ನಂತರ 10-12 ದಿನಗಳ ಅವಧಿಯಲ್ಲಿ 2 ಬಾರಿ ಸಿಂಪರಣೆ ಮಾಡುವುದರಿಂದ ಈ ರೋಗವನ್ನು ನಿಯಂತ್ರಣಕ್ಕೆ ತರಬಹುದು. ಇಲ್ಲವಾದಲ್ಲಿ ಜಿನೇಬ್ 0.1%ರಷ್ಟು ಅಥವಾ ಕೆರಾಟಿನ್ 0.2%ರಷ್ಟು ಸಿಂಪರಣೆ ಮಾಡುವ ಮೂಲಕ ಕೂಡ ಇದನ್ನು ನಾವು ನಿಯಂತ್ರಣಕ್ಕೆ ತರಬಹುದು. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಸ್ಯಾಟ್ ಟು ಫಾರ್ಮ್ ಎಂಬ ಅಪ್ಲಿಕೇಶನನ್ನು ಗೂಗಲ್ ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡಿ ರಿಜಿಸ್ಟರ್ ಮಾಡಿಕೊಳ್ಳಿ. ಧನ್ಯವಾದಗಳು.